ಆಕಾಶವಾಣಿ ಮೈಸೂರು. ಮಾತಿಗೆ ಸಿಕ್ಕ ಜನ, ನೀತಿಗೆ ತಕ್ಕ ಜನ, ಮಾತಿಗೆ ಸಿಕ್ಕ ಜನ, ನೀತಿಗೆ ತಕ್ಕ ಜನ. ಎಷ್ಟೇ ಕಷ್ಟ ಬಂದರೂ ಸರಿಯೇ ನಗು ನಗುತ್ತಾ ಮುನ್ನಡೆವ ಜನ. ಮಾತಿಗೆ ಸಿಕ್ಕ ಜನ, ನೀತಿಗೆ ತಕ್ಕ ಜನ. ಜನಸಾಮಾನ್ಯರೊಂದಿಗೆ ಮಾತುಕತೆ ಆಧಾರಿತ ಕಾರ್ಯಕ್ರಮ ಮಾತಿಗೆ ಸಿಕ್ಕ ಜನ. ಆಕಾಶವಾಣಿಗೆ ಧನಿಯಾದ ಜನ, ಮಾತಿಗೆ ಸಿಕ್ಕ ಜನ, ನೀತಿಗೆ ತಕ್ಕ ಜನ. ಇಂದಿನ ಕಾರ್ಯಕ್ರಮದಲ್ಲಿ ಮಾತಿಗೆ ಸಿಕ್ಕಿದ್ದಾರೆ ಮೈಸೂರು ಕೋವಿಡ್ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ಟಾಫ್ ನರ್ಸ್ ಪಿಎಂ ರುಕ್ಮಿಣಿ. ಮಾತಿಗೆ ಸಿಕ್ಕ ಜನ, ಮಾತಿಗೆ ಸಿಕ್ಕ ಜನ. ಜಗತ್ ಪ್ರಸಿದ್ಧ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಸರಳ ಅತಿಥಿಗಳನ್ನಾಗಿ ಸುಮಾರು 6 ಜನರನ್ನ ಆಯ್ಕೆ ಮಾಡಲಾಗಿದ್ದು ಕೂಡ ಈ ಭಾಗದ ಎಲ್ಲ ಜನರಿಗೆ ಈ ನಾಡಹಬ್ಬದ ಸಂದರ್ಭದಲ್ಲಿ ಇವರ ಒಂದು ಸ್ಮರಣೆ ಮಾಡ್ತಾ ಇರೋದು ಮತ್ತು ಇವರನ್ನ ಸನ್ಮಾನ ಮಾಡಲಿಕ್ಕೆ ಆಯ್ಕೆ ಮಾಡಿದ್ದು ಮತ್ತು ಅತಿಥಿಗಳನ್ನಾಗಿ ಸ್ವೀಕಾರ ಮಾಡಿದ್ದ ಸಂದರ್ಭದಲ್ಲಿ ನಮಗೆಲ್ಲರಿಗೂ ತುಂಬಾ ಸಂತೋಷವಾಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪಿಎಂ ರುಕ್ಮಿಣಿ ಸ್ಟಾಫ್ ನರ್ಸ್, ಇವರು ಮೈಸೂರಿನ ಕೋವಿಡ್ ಕೇಂದ್ರದಲ್ಲಿ ಅಲ್ಲಿ ಇದ್ದು ರೋಗಿಗಳ ಆರೈಕೆಯನ್ನ ಮಾಡ್ತಾ ಒಂದು ಒಳ್ಳೆ ಸೇವೆಯನ್ನ ಮಾಡ್ತಾ ಇರೋದು ಈಗೆಲ್ಲರಿಗೂ ಗೊತ್ತಾಗಿದೆ. ನಮ್ಮ ಆಕಾಶವಾಣಿಗಾಗಿ ಇವತ್ತು ಅವರು ಮಾತಿಗೆ ಸಿಕ್ಕಿದ್ದಾರೆ. ನಮಸ್ಕಾರ ರುಕ್ಮಿಣಿ ಸಿಸ್ಟರ್. ನಮಸ್ಕಾರ ಸರ್. ನರ್ಸಿಂಗ್ ಕೋರ್ಸ್ ಎಲ್ಲಿ ಮಾಡಿದ್ರಿ ತಾವು? ನಾನು ಬ್ಯಾಂಗ್ಳೂರು ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ನರ್ಸಿಂಗ್ ಕೋರ್ಸ್ ಮಾಡಿರೋದು. ಎಷ್ಟು ವರ್ಷ ಆಯ್ತು ಮಾಡಿ? ಮಾಡಿ 94 ಅಲ್ಲಿ ಮುಗಿಸಿದ್ದು, ಸುಮಾರು 26 ವರ್ಷ ಮೇಲೆ ಆಯ್ತು. ಓಹೋಹೋ, ಸೊ ಬಹಳ ಖುಷಿ ಆಯ್ತು. ತಾವು ಸ್ಟಾಫ್ ನರ್ಸ್ ಆಗಿ ಏನು ಒಂದು ಒಳ್ಳೆ ಸೇವೆಯನ್ನ ಮಾಡ್ತಾ ಇದ್ರಿ, ಬಹಳ ಖುಷಿ ಆಯ್ತು. ಸಿಸ್ಟರ್, ನಿಮ್ಮ ಊರು? ನಮ್ಮದು ಕೊಡಗು. ಓಕೆ ಓಕೆ ಓಕೆ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಊರಲ್ಲಿ ಕೆಲಸ ಮಾಡಿರಬಹುದು. ನಾನು ಎಲ್ಲೆಲ್ಲಿ ಮಾಡಿದ್ರಿ? 98 ಅಲ್ಲಿ ಗವರ್ನಮೆಂಟ್ ಜಾಬ್ ಆಯ್ತು. ಅದಕ್ಕೆ ಮುಂಚೆ ಕಿದ್ವಾಯಿ ಹಾಸ್ಪಿಟಲ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಒಂದು 2.5 years ಅಲ್ಲಿ ಮಾಡಿದೆ. ಅದ ನಂತರ ಗವರ್ಮೆಂಟ್ ಜಾಬ್ ಸಿಕ್ಕಿದಾಗ ಫಸ್ಟ್ ಅಪಾಯಿಂಟ್ಮೆಂಟ್ 700 ಅಂತ ಅಲ್ಲಿ 2.5 years ಡ್ಯೂಟಿ ಮಾಡಿದ್ದು. ಅದ ನಂತರ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಸೆಲ್ವಂಬ ಹಾಸ್ಪಿಟಲ್ ಅಲ್ಲಿ ಅಲ್ಲಿ 10 ವರ್ಷಗಳ ಕಾಲ. ನಂತರ ಇಲ್ಲಿಗೆ ಟ್ರಾನ್ಸ್ಫರ್ ಇಡಿ ಹಾಸ್ಪಿಟಲ್ ಅಲ್ಲಿ ಈಗಾಗಲೇ 3 ವರ್ಷದಿಂದ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಕೋವಿಡ್ ಬಂದಾಗಿನಿಂದ ಇಲ್ಲಿ ಇನ್ಚಾರ್ಜ್ ಮೇಟರ್ ಆಗಿ ತಕೊಂಡ್ರು. ಅಲ್ಲಿಂದ ಈಗ 7 ತಿಂಗಳಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಸೊ ಮೇಲ್ವಿಚಾರಕ್ಕಾಗಿ A to Z ನೋಡ್ಕೊಳ್ತಾ ಇದ್ದೀನಿ. ತುಂಬಾ ತುಂಬಾ ಖುಷಿ ಆಯ್ತು. ಈಗ 1-2 ತಿಂಗಳಿಂದ ಎಲ್ಲಾನು ಒಬ್ಬೊಬ್ಬರಿಗೆ ಒಂದೊಂದು ಅಂತ ವಹಿಸಿದ್ದಾರೆ. ಆ ಎಲ್ಲಾ ಜವಾಬ್ದಾರಿಗಳನ್ನ ನೀವು ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತಾ ಇದ್ದೀರಿ, ಅದು ಬಹಳ ಸಂತೋಷ. ಈ ನರ್ಸಿಂಗ್ ಕೋರ್ಸ್ ಮಾಡಬೇಕು ಅಂತ ಯಾಕನಿಸ್ತು ನಿಮಗೆ? ಯಾವಾಗ, ಏನ್ ಪ್ರೇರಣೆ ಇದಕ್ಕೆ? ಇಲ್ಲ, ಒಂದು ಜಾಬ್ ಬೇಕು, ಮನೇಲೆ ಇರೋದು ಚೆನ್ನಾಗಿರಲ್ಲ, ಓದಿದ ಮೇಲೆ ಒಂದು ಜಾಬ್ ಬೇಕು ಅಂತ ಹೇಳಿ ಆತರ ಹೋಗಿರೋದು. ಸರಿ ಸರಿ ಸರಿ. 2-3 ಸೆಲೆಕ್ಟ್ ಆಗಿತ್ತು, ಆದ್ರೆ ಬ್ಯಾಂಗ್ಳೂರು ವಿಕ್ಟೋರಿಯಾನ ನಾನು ಆರಿಸ್ಕೊಂಡೆ. ಯಾವಾಗ ಈ ಒಂದು ಕ್ಷೇತ್ರಕ್ಕೆ ಕಾಲಿಟ್ರಿ, ಅದು ಮೊದಲಿಗೆ ಒಂದು ಜಾಬ್ ಬೇಕು ಅಂತ ಹೇಳಿ, ಆಮೇಲೆ ಒಂದು ಸೇವಾ ಮನೋಭಾವನೆ ನಿಮ್ಮಲ್ಲಿ ತಂತಾನೆ ಬೆಳೆದು ಬೆಳೀತು? ಹೌದು ಸರ್, ಹೌದು. ಇದರಲ್ಲಿ ತುಂಬಾನೇ ಖುಷಿ ಇದೆ. ಖುಷಿ ಇದೆ. ವಾ ವಾ ವಾ, ಅನೇಕ ಜನ ಸೇವೆ ಮಾಡೋದು, ರೋಗಿಗಳ ಶುಶ್ರೂಷೆ ಮಾಡುವುದಂದ್ರೆ ತುಂಬಾ ಖುಷಿಯಾದ ವಿಷಯ. ನೋಡಿ 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 ನೋಡಿ, ಸಾಮಾನ್ಯವಾಗಿ ತುಂಬಾ ಆತಂಕದ ಒಂದು ವಾತಾವರಣ ಇರುತ್ತೆ, ಅಂತ ಟೈಮಲ್ಲಿ ನೀವು ಬಹಳ ಖುಷಿ ಆಗತ್ತೆ ಅಂತ ಹೇಳ್ತಾ ಇದೀರ, ಅದೇ ನಮಗೆ ಬಹಳ ಖುಷಿ ವಿಷಯ. ಅವಾಗೂ ಈ ಕೆಲಸದಲ್ಲಿ ಬೇಜಾರವೇ ಆಗಿಲ್ಲ, ಬೇಸರನೇ ಆಗಿಲ್ಲ. ಸಿಸ್ಟರ್, ಈ ಕೋವಿಡ್ ರೋಗಿಗಳ ಆರೈಕೆ ಮಾಡಲು ನಿಮಗೆ ಒಂದು ಅವಕಾಶ ತಾನೇ ಬಂತ, ಅಥವಾ ಈಗ ತಂತಾನೆ ಅನಿವಾರ್ಯವಾಗಿ ಈಗ ಒಂದು ಕೋವಿಡ್ ಕೇಂದ್ರದಲ್ಲಿ ತಾವು ಅಲ್ಲೇ ಇದ್ದು ಪಕ್ಕದಲ್ಲೇ ವಾಸ ಮಾಡ್ತಾ ರೋಗಿಗಳ ಜವಾಬ್ದಾರಿಯನ್ನ ತಗೊಂಡಿದ್ದೀರಿ ಅಂತ ಗೊತ್ತಾಯ್ತು? ಇಲ್ಲ, ಒಂದು ಚಾಲೆಂಜ್ ಆಗಿ ತಗೊಂಡೆ. ಚಾಲೆಂಜ್ ಆಗಿ ತಗೊಂಡಿದ್ದೆ. ಹಾಸ್ಪಿಟಲ್ ಇನಾಗ್ರೇಷನ್ ಆಗಿ 1 ತಿಂಗಳಷ್ಟೇ ಖಾಲಿ ಇತ್ತು. ನಂತರ ಈಗ ಕೋವಿಡ್ ಬರ್ತಾ ಇದೆ, ಕೊರೋನಾ ರೋಗಿಗಳು ಬರ್ತಾರೆ ಅಂತ ಹೇಳಿದಾಗ ಇಲ್ಲಿ ರೆಡಿ ಮಾಡ್ಬೇಕು ಅಂತ ಸಂದರ್ಭ ಬಂದಾಗ ಸ್ಟಾರ್ಟಿಂಗ್ 10-12 ಕಾಟ್ ಆತರ ಮಾಡಿದ್ದು, ಅದೆಲ್ಲ ನಾನೇ ಮಾಡಿಸಿದೆ. ನೆಕ್ಸ್ಟ್ 50 ರೆಡಿ ಮಾಡ್ಬೇಕು ಅಂದ್ರು, ಆಮೇಲೆ 50 ಆಯ್ತು, 100 ಆಯ್ತು, 200 ಆಯ್ತು. ನಮ್ಮ ಬೆಡ್ ಸ್ಟ್ರೆಂತ್ ನಮ್ಮ ಹಾಸ್ಪಿಟಲ್ ಗೆ ಇರೋದು 250. ನಾವು 250 ರೆಡಿ ಮಾಡಿಟ್ಟಿದೀವಿ. ಪೇಷಂಟ್ಸ್ ಇದಾರೆ, ಎಲ್ಲರೂ ವಾಸಿಯಾಗಿದ್ದಾರೆ. ಕೆಲವೊಂದು ತುಂಬಾ ಬೇರೆ ಪ್ರಾಬ್ಲಮ್, ಸಾರಿಕೆಸ್, ವೀಜಿಂಗ್, ಹಾರ್ಟ್ ಪ್ರಾಬ್ಲಮ್ ಇರೋರು ಮಾತ್ರ ಏನೋ ಅದೃಷ್ಟ ವಸತ್ ತೀರ್ಕೊಂಡಿದ್ದಾರೆ ಅಲ್ವಾ, ಅದೊಂದು ನೋವಿನ ಸಂಗತಿ. ಎಂತ ಸಂದರ್ಭದಲ್ಲಿ ನಿಮಗೆ ತುಂಬಾ ಇದು ಬಹಳ ನೋವಿನ ವಿಚಾರ ಅಂತ ಅನಿಸ್ತದೆ? ಯಾಕಂದ್ರೆ ನೀವು ನೋವಿನ ವಿಚಾರ ಅಂದ್ರೆ ನಾನು ಎಲ್ಲಾನು ಮೇಲ್ವಿಚಾರಕ್ಕಾಗಿ ನಿಭಾಯಿಸುವಾಗ ಈ ಡೆತ್ಗಳು ಕೊಡ್ತೀವಿ ಅಲ್ಲ, ಆ ಕೊಡುವ ಸಂದರ್ಭದಲ್ಲಿ ನಾವು ಸಿಗ್ನೇಚರ್ ತಗೊಂಡು ಡೆತ್ ಪಾರ್ಟಿ ಅವರಿಗೆ ಹ್ಯಾಂಡ್ ಓವರ್ ಮಾಡುವಾಗ ಅವಾಗ ಮಾತ್ರ ನೋವಿನ ಸುಮಾರು 10-15 ಫಸ್ಟ್ ಕೊಡ್ತಾ ಇದ್ದಾಗ ನನಗೆ ತುಂಬಾ ಬೇಜಾರಾಯ್ತು. ಇದು ಲೇಡೀಸ್ ಹ್ಯಾಂಡಲ್ ಮಾಡುವಂತದಲ್ಲ, ಇದೊಂದು ಕೆಲಸನ ಅಂತೇಳಿ
ಬೇರೆ ಒಬ್ರಿಗೆ ಗಂಡಸರಿಗೆ ವಹಿಸ್ಬಿಟ್ಟೆ. ನನ್ಗಾಗಲಿಲ್ಲ ಇದು ನೋಡಕ್ಕೆ, ಅವರು ಅಳ್ತಾರೆ, ನಮಗೂ ಒಂಥರ ತುಂಬಾನೇ ಬೇಸರ ಆಯ್ತು. ನಿಜ ನಿಜ, ಹೆಣ್ಮಕ್ಳಿಗೆ ಕರುಣೆ ಜಾಸ್ತಿ. ನಾನು ಅದೊಂದು ಕೆಲಸ ನಂಗೆ ಬೇರೆಯವ್ರಿಗೆ ವಹಿಸ್ಬಿಟ್ಟು ನಾನು ಆ ಕಡೆ ತಲೆ ಹಾಕಿಲ್ಲ. ರೋಗಿಗಳು ಬರ್ತಾರಲ್ಲ, ಬರೋ ಟೈಮಲ್ಲಿ ಅವ್ರಿಗೆ ತುಂಬಾ ಆತಂಕ ಇರುತ್ತೆ, ಆಮೇಲೆ ಅವರು ಗುಣ ಆಗಿ ಹೊರಗಡೆ ಹೋಗೋ ಟೈಮಲ್ಲಿ ಅವರಿಗೆ ಬಹಳ ಸಂತೋಷ ಆಗುತ್ತೆ, ಅವ್ರ ಮುಖದಲ್ಲಿ ಒಂದು ಸಂತೋಷ ಇರುತ್ತೆ. ನಮ್ದು ಒಪ್ಪಿಡಿ ಲೆಕ್ಕ ಡ್ರಯಾಸಲ್ಲಿ ನಾವು ಒಂಥರ ಮನವೊಲಿಸ್ತೀವಿ, ಇದನ್ನ ಕೇಳ ಹೆದರೋದು ಬೇಡ. ಇದು ಎಲ್ಲ ಮೊದ್ಲೆಲ್ಲ ಇತ್ತಲ್ಲ ವೈರಲ್ ಫೀವರ್ ಏನಿತ್ತು, ಮಲೇರಿಯಾ, ಡೆಂಗು ಆತರ ಬಂದಿದೆಲ್ಲ. ಈ ಜ್ವರ ಬಂದ್ರೆ, ಶೀತ ಬಂದ್ರೆ, ಮನೇಲೆಲ್ಲ ನೀವು 4 ದಿನ 5 ದಿನ ರೆಸ್ಟ್ ತಗೊಂಡ್ರೆ, ಬಿಸಿನೀರು ತಗೊಂಡ್ರೆ ಏನು ಹೇಗೆ ಸರಿ ಹೋಗುತ್ತೋ ಹಾಗೆ ಇದು ಕೂಡ ಕೊರೋನಾನು ನಿಮ್ಮ ಬಾಡಿಯಲ್ಲಿ ಲೈಫ್ ಲಾಂಗ್ ಇರೋದಿಲ್ಲ. ಇದ್ರೆ ಒಂದು 7-8 ದಿನ ಇರ್ತದೆ, ಹೋಗುತ್ತೆ, ಇದಕ್ಕೆ ಹೆದರ್ಬೇಡಿ, ನೀವು ಗಟ್ಟಿಯಾಗಿರ್ಬೇಕು, ಆಗ ಅದು ಬರೋದಿಲ್ಲ ಅಂತ ಹೇಳಿ ಕಲ್ತ. ಅವ್ರು ನಿಮ್ಮನ್ನ ನೋಡ್ತಾರೆ, ನೀವು ಗಟ್ಟಿಯಾಗಿರೋದನ್ನ ನೋಡಿ ನಾವು ಗಟ್ಟಿಯಾಗಿರ್ತೀವಿ ಅಂತ ಅನ್ಕೊಂಡ್ಬಿಡ್ತಾರೆ ಅಲ್ವಾ? ಹೌದು ಸರ್, ಧೈರ್ಯ ತುಂಬ್ತೀವಿ. ತುಂಬ್ತೀರಿ ನಿಜ, ಧೈರ್ಯ ತುಂಬ್ತೀವಿ, ಹೇಳ್ಕೊಳ್ಬೇಡಿ, ಏನೂ ಆಗೋದಿಲ್ಲ. ಮಾಮೂಲಿ ಇಲ್ಲಿ ಊಟ ಗೀಟ ಎಲ್ಲ ಕೊಡ್ತೀವಿ ನಾವು, ಉಪಚಾರ ಮಾಡ್ತೀವಿ, ಮೆಡಿಸನ್ಸ್ ಕೊಡ್ತೀವಿ, ಎಲ್ಲ ಟೈಮ್ ಟೈಮಿಗೆ ತಕೊಳ್ಳಿ. ಒಳಗೆಲ್ಲ ಡಿಸ್ಪೆನ್ಸರಿ ಇಟ್ಟಿದೀವಿ, ಫ್ಲೋರ್ ವೈಸ್ ಅಲ್ಲಿ ಬಿಸಿನೀರು ತಕೊಳ್ಳಿ, ಫ್ಲಾಸ್ಕ್ ಇಟ್ಕೊಳ್ಳಿ, ಇಲ್ಲ ಬಾಟ್ಲ್ ಅಲ್ಲಿ ಆಗಾಗ ಬೇಕಾದಾಗ ಬಿಸಿನೀರು ಹಿಡ್ಕೊಳ್ಳಿ. ಸೊ ಹಿಡ್ಕೊಂಡು ಕುಡಿಯುವಷ್ಟು ಸಾಧ್ಯ ಆಗ್ಲಿಲ್ಲದವರಿಗೆ ನಾವು ಗ್ರೂಪ್ ಡಿ ಇಂದ ಅಥವಾ ಸಾಧ್ಯ ಆದ್ರೆ ಒಬ್ಬೊಬ್ರೆ ಅಟೆಂಡರ್ ನ ಉಳಿಸ್ಕೊಳ್ತೀವಿ, ಅವ್ರ ಮುಖಾಂತರ ಕೊಡಿಸ್ತೀವಿ, ತೊಂದರೆ ಆಗಬಾರ್ದು. ಒಬ್ಬ ಪೇಷಂಟ್ ಒಬ್ಬ ರೋಗಿಗೆ ಯಾವುದೇ ತೊಂದರೆ ಆಗದಂಗೆ ನೋಡ್ಕೊಳ್ತೀವಿ. ಅದೇ ಇವಾಗ ರೋಗಿಯಿಂದ ರೋಗಿಗೆ ಅಲ್ಲಿ ಅಂತರ ಸ್ವಲ್ಪ ಕಮ್ಮಿ ಇರುತ್ತೆ, ತುಂಬಾ ಜನ ಇರ್ತಾರೆ, ಆ ಆತಂಕ ಅವರಲ್ಲಿ ಇರುತ್ತಾ? ಯಾವ ರೀತಿ ಅವರು ಏನು ಆಗಲ್ಲ ನಮಗೆ, ನಾವೆಲ್ಲರೂ ತುಂಬಾ ಜನ ಇಲ್ಲಿ ಇದೀವಿ ಆದ್ರೂ ಏನು ಆಗಲ್ಲ ಅಂತ ಯಾವ ರೀತಿ ಭಾವನೆಯನ್ನು ತಗೊಳ್ತಾರೆ ಅವರು? ಮಾಸ್ಕ್ ವೆರಿ ಗುಡ್. ಅಲ್ಲಿ ಹೊರಗೆ ಬರುವಾಗ ನೀರ್ ಹಿಡಿಯುವಾಗಲಿ, ಮತ್ತೊಂದು ಊಟಕ್ಕೆ ಆಚೆ ಈಚೆ ಬರುವಾಗ, ಕೈ ತೊಳೆಕ್ಕೆ, ಎಲ್ಲಾ ಟೈಮಲ್ಲಿ ನೀವು ಮಾಸ್ಕ್ ಹಾಕೊಳ್ಳಿ. ಅಕ್ಕಪಕ್ಕದವರ ಮಾತಾಡಿದ್ರು ನಾವು ಡಿಸ್ಟೆನ್ಸ್ ಕೊಟ್ಟು ನಾವು ಕಾಟ ಎಲ್ಲ ಜೋಡಿಸಿದೀನಿ, ನಾನು ಆತರ ಮಾಡಿಸಿದೀನಿ. ಒಂದು 4-4 ಅಡಿ ದೂರದಲ್ಲೇ ನಾನು ಕಾಟ ಎಲ್ಲ ಜೋಡಿಸಿರೋದು. ಸರಿ ಸರಿ ಸರಿ, ಅಂದ್ರೆ ಹೊರಗಡೆ ಆದ್ರೂ ಕೂಡ ಅದೇ ಅಂತರವನ್ನ ಕಾಪಾಡೋದು, ಆಸ್ಪತ್ರೆಯಲ್ಲಿ ಇದ್ದಾಗ ಕೂಡ ಅದೇ ಅಂತರ? ಹೌದು ಹೌದು, ಧೈರ್ಯ ಕೊಡೋದ್ರಿಂದ ಅವರು ಹೆದರಿಕೊಳ್ಳಲ್ಲ. ಇವತ್ತು ಕೂಡ 4th ಫ್ಲೋರ್ಲಿ ಒಂದೆರಡು ಪೇಷಂಟ್, 3 ಪೇಷಂಟ್ ತುಂಬಾ ಖುಷಿ ಆಯ್ತು. ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಈ ತರ ಸರ್ವಿಸ್ ಸಿಗುತ್ತೆ ಅಂತ ನಮಗೆ ಗೊತ್ತೇ ಆಗಿಲ್ಲ. ಎಲ್ಲರೂ ಖುಷಿಯಿಂದ ನೋಡ್ಕೊಳ್ತಾರೆ, ಏನೇ ಹೇಳಿದ್ರು ಬಂದು ಅದನ್ನ ಇದು ಮಾಡ್ತಾರೆ ಅಂತ ಹೇಳಿದ್ರು. ಸಿಸ್ಟರ್, ನೀವು ಅಲ್ಲೇ ಪಕ್ಕದಲ್ಲೇ ಆ ಒಂದು ಕೋವಿಡ್ ಕೇಂದ್ರದ ಪಕ್ಕದಲ್ಲೇ ಕ್ವಾರ್ಟರ್ಸ್ ಅಲ್ಲಿ ಇದ್ದೀರಾ ಅಂತ ಹೇಳಿ? ಹೌದು ಹೌದು, ಕೋವಿಡ್ ಹಾಸ್ಪಿಟಲ್ ಗೆ ಟಚ್ ಅಲ್ಲಿ ಕ್ವಾರ್ಟರ್ಸ್ ಇರೋದು, ಕ್ವಾರ್ಟರ್ಸ್ ಅಲ್ಲೇ ಇರೋದು ಸರ್. ತುಂಬಾ ಅಂದ್ರೆ ಅವರೆಲ್ಲರ ಒಂದು ಮೂಲ ಸೌಕರ್ಯಕ್ಕೆ ನೀವು ತುಂಬಾ ಬಹಳ ಶ್ರಮ ಪಡ್ತಾ ಇದ್ರಿ, ನಿರಂತರವಾಗಿ ಅವರ ಒಂದು ಆರೈಕೆಯಲ್ಲಿ ತೊಡಗಿದಿರಿ. ನಮ್ಮನೆ ನಂಬಿಕೊಂಡು ಬಂದಿರುವಾಗ ಅವ್ರಿಗೆ ಯಾಕೆ ತೊಂದರೆ ಆಗೋದು, ಪ್ರತಿಯೊಂದಕ್ಕೂ ಇದು ಮಾಡ್ತೀವಿ. ಮನೆಯಲ್ಲಿ ನಿಮಗೆ ಹೇಗೆ ಸಹಕಾರ ಸಿಗ್ತಾ ಇದೆ? ಮನೆಯಲ್ಲಿ ನಾನು ಏನು ಮಾಡ್ತಿರ್ಲಿಲ್ಲ. ಕೋವಿಡ್ ಯಾವಾಗ March 23 ಶುರುವಾಯ್ತು ಅಲ್ಲಿಂದ ನಾನು ಫುಲ್ ಹಾಸ್ಪಿಟಲ್ ಗೆ ಮೀಸಲು 24 hours. ಯಾವಾಗ ಕರೆದ್ರು ಬಂದು ಎಲ್ಲಾ ಕೆಲಸನ ಮಾಡಿಕೊಡ್ತಿದ್ದೆ. ಮಧ್ಯರಾತ್ರಿ ಆದ್ರೂ ಸರಿ, 1 ಗಂಟೆ ರಾತ್ರಿ, 3 ಗಂಟೆ ರಾತ್ರಿ, ನನಗೆ ಬಿಡುವಂತ ಅಷ್ಟಾಗಿ ಇರ್ಲಿಲ್ಲ. ನಿಮ್ಮ ಮನೆಯ ಸದಸ್ಯರ ಜೊತೆಗೆ ನೀವು ಹೇಗೆ ಇದ್ದೀರಾ ಅಂತ? ಅವರು ತುಂಬಾ ಅನುಸರಿಸಿಕೊಂಡ್ರು, ನಮ್ಮ ಹಸ್ಬೆಂಡ್ ಪೂರ್ತಿ ಅವ್ರೇ ಮಾಡ್ತಿದ್ರು. ಮಕ್ಕಳಿಬ್ಬರು ಇದಾರೆ, ಹೆಣ್ಮಕ್ಳು 11 ವರ್ಷದೊಬ್ಳು, 13 ವರ್ಷದ ಒಬ್ಳು, ಅವ್ರನ್ನ ಕೂಡ ಅವರೇ ನೋಡ್ಕೊಳ್ತಿದ್ರು. ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು. ಅವರಿಗೆ ಅವಾಗ ಲಾಕ್ ಡೌನ್ ಆದಾಗ ಅವರು ಮನೇಲಿ ಇದ್ರು, ಸಂದರ್ಭದಲ್ಲಿ ಎಲ್ಲಾನು ಎಟ್ಟು ನೋಡ್ಕೊಳ್ತಿದ್ರು, ಇಲ್ಲ ನೋಡ್ಕೊಳ್ತಾರೆ ಹಾಗೇನೆ. ಬಹಳ ವಿಶೇಷ, ಅಷ್ಟೊಂದು ಸಾಥ್ ಕೊಟ್ರೆ, ಅಷ್ಟು ಪ್ರೋತ್ಸಾಹ ಕೊಟ್ರೆ, ನಮ್ಮ ಕೆಲಸಕ್ಕೆ ಈ ರೀತಿಯಾದಂತ ಒಂದು ಬೆಂಬಲ ಕೊಟ್ರೆ ಯಾವ್ದೇ ಆಗ್ಲಿ ಯಾರೇ ಆಗ್ಲಿ ಆರಾಮಾಗಿ ನಿರ್ಭಯವಾಗಿ ಕೆಲಸ ಮಾಡಬಹುದು. ಯಾಕಂದ್ರೆ ನಿಮ್ಮಲ್ಲಿ ಒಂದು ಸೇವಾ ಮನೋಭಾವನೆ ಇದೆ, ಪ್ರತಿಯಾಗಿ ನಮಗೆ ಒಂದು ರೀತಿಯ ಸಹಕಾರ ಸಿಗಬೇಕು ಅಂತ. ಈ ದಸರಾ ಸಂದರ್ಭದಲ್ಲಿ ತಾವು ಅತಿಥಿಯಾಗಿ ಆಯ್ಕೆ ಆದ ಸಂದರ್ಭದಲ್ಲಿ ನಿಮಗೆ ಏನ್ ಅನಿಸ್ತು? ಖುಷಿ ಆಯ್ತು, ನಮ್ಮನ್ನ ಒಂದು ಐಡೆಂಟಿಫೈ ಮಾಡಿದಾರಲ್ಲ, ನಮ್ಮನ್ನ ಗುರುತಿಸಿದಕ್ಕೆ ತುಂಬಾ ಖುಷಿ ಆಯ್ತು. ಚಾಮುಂಡೇಶ್ವರಿ ದೇವರು, ನಮ್ಮ ಕಾವೇರಿ ಮಾತೆ, ಕಾವೇರಿ ಹಬ್ಬ ದಿವಸ ಬರ್ತಾ ಇದೆ ದಸರಾ ಉದ್ಘಾಟನೆ, ಮತ್ತೆ ಸನ್ಮಾನ ಕಾರ್ಯಕ್ರಮ, ಅದರಿಂದ ಖುಷಿ ಆಯ್ತು. ಈ ನಾಡಿಗೆ, ನಿಮ್ಮ ಮನೆ ಸುತ್ತಮುತ್ತಲಿನ ಪರಿಸರ ಆಗಿರ್ಬೋದು, ಮತ್ತ ಈ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮಂತವ್ರನ್ನ ಗುರುತಿಸಿದ್ದು ಕೂಡ ನಮಗೂ ಖುಷಿ ಆಯ್ತು. ತಾವು ಆಕಾಶವಾಣಿಗೆ ಮಾತಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಮಾತಿಗೆ ಸಿಕ್ಕ ಜನ, ನೀತಿಗೆ ತಕ್ಕ ಜನ, ಮಾತಿಗೆ ಸಿಕ್ಕ ಜನ, ನೀತಿಗೆ ತಕ್ಕ ಜನ, ಎಷ್ಟೇ ಕಷ್ಟ ಬಂದರು ಸರಿಯೇ ನಗು ನಗುತ್ತಾ ಮುನ್ನಡೆವ ಜನ, ಮಾತಿಗೆ ಸಿಕ್ಕ ಜನ, ನೀತಿಗೆ ತಕ್ಕ ಜನ, ಮಾತಿಗೆ ಸಿಕ್ಕ ಜನ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿಗೆ ದನಿಯಾದ ಜನ, ಮಾತಿಗೆ ಸಿಕ್ಕ ಜನ, ನೀತಿಗೆ ತಕ್ಕ ಜನ.
ಇಂದಿನ ಕಾರ್ಯಕ್ರಮದಲ್ಲಿ ಮಾತಿಗೆ ಸಿಕ್ಕಿದ್ದವರು ಮೈಸೂರು ಕೋವಿಡ್ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ಟಾಫ್ ನರ್ಸ್ ಪಿಎಂ ರುಕ್ಮಿಣಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಮಾತಿಗೆ ಸಿಕ್ಕ ಜನ, ನೀತಿಗೆ ತಕ್ಕ ಜನ, ಮಾತಿಗೆ ಸಿಕ್ಕ ಜನ, ಮಾತಿಗೆ ಸಿಕ್ಕ ಜನ, ಮಾತಿಗೆ ಸಿಕ್ಕ ಜನ.